keluar coba ambil. ನಮಸ್ಕಾರ ನಮಸ್ಕಾರ ಮಹೇಶ್ ಅವರೇ. ನಮ್ಮ ಜೊತೆಗೆ ಇವತ್ತು ಯುವ ರೈತರಾದಂತಹ ಸುಂಟಿ ಬೆಳೆಗಾರರಾದಂತಹ ಹುಣಸೂರು ತಾಲೂಕು ಮಹೇಶ್ ಅವರು ನಮ್ಮ ಜೊತೆಗಿದ್ದಾರೆ. ನಾವು ಇದೇ ಸುಂಟಿನ ಮೇ 27ನೇ ತಾರೀಕು ಟ್ರಂಚಿಂಗ್ ಅಂದರೆ ಭೂಮಿ ಉಪಚಾರ ಮಾಡುವಾಗ ವಿಡಿಯೋ ಮಾಡಿದ್ದು. ಈ ಸುಂಟಿ ಹಾಕಿದ ದಿನಾಂಕ ಮಾರ್ಚ್ 28. ಸೊ ಮಾರ್ಚ್ 28 ಇವತ್ತು ಜುಲೈ 25. ಸೊ ಎಷ್ಟು ದಿನ ಆಯ್ತು ಇಲ್ಲಿಗೆ ಸುಂಟಿ? ನೀವು 4 ತಿಂಗಳು ಆಗಿಲ್ಲ, ಇನ್ನು 3 ದಿನ ಕಮ್ಮಿ ಆಯ್ತು. 3 ದಿನ ಕಡಿಮೆ ಇದೆ. ಈಗ ಈ ಇದು ಮೇ 27ನೇ ತಾರೀಕು ಏನು ಭೂಮಿ ಉಪಚಾರ ಮಾಡಿದ್ರೆ ಆ ಟೈಮಲ್ಲಿ ನಾವು ಈ ಒಂದು ಸುಂಟಿನ ವಿಡಿಯೋ ಮಾಡಿದ್ದು. ಸೊ ಎಲ್ಲ ಸುಂಟಿ ಬೆಳೆಗಾರರು ತುಂಬ ಸಬ್ಸ್ಕ್ರೈಬರ್ಸು ಆ ಒಂದು ವಿಡಿಯೋನು ಕೂಡ ನೋಡಿದ್ದಾರೆ. ಸೊ ಅದು ಮುಂದುವರೆದ ಬೆಳೆನ ನಾವು ಅಲ್ಲಿಂದ ಇಲ್ಲಿವರೆಗೂ ಹೇಗಾಗಿದೆ ಬೆಳೆನ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಮಾತಾಡೋಕ್ಕೆ ಯುವ ರೈತರಂತಹ ಮಹೇಶ್ ಅವರು ಇದ್ದಾರೆ. ಮಹೇಶ್ ಜಿ, ಈಗ ಈ ಭೂಮಿಲಿ ಮೊದಲು ಏನು ಬೆಳೆ ಹಾಕಿದ್ರಿ? ನಾವು ಮೊದಲು ಮೆಣಸಿನಕಾಯಿ ಎಲ್ಲ ಬೆಳಿತಿದ್ವಿ ಈ ಭೂಮಿಲಿ. ಸೊ ಮೊದಲು ಇದು ಮೊದಲು ಸುಂಟಿ ಏನಾರು ಹಾಕಿದ್ರ? ಮೊದಲು ಹಾಕಿದ ಒಂದು 6 ವರ್ಷ, ಒಂದು 5 ವರ್ಷ ಆಗೈತೆ. 5 ವರ್ಷದಿಂದ ಸುಂಟಿ ಹಾಕಿದ್ರಿ. ಇದು ಬಿತ್ತನೆ ನಿಮ್ದೇನಾ? ನಮ್ಮ ಸ್ವಂತ ಬಿತ್ತನೆ. ಈಗ ಏನು ನಿಮ್ಮ ದಿನ ಸಮಯದಲ್ಲಿ ಈ ಸುಂಟಿ ಹಾಕಿರುವಂತಹ ದಿನಾಂಕ ಆ ಟೈಮಲ್ಲಿ ಹಾಕಿರುವಂತಹ ಸುಂಟಿಗೂ ಸೊ ನಿಮ್ಮ ಸುಂಟಿಗೂ ಏನು ವ್ಯತ್ಯಾಸ ಇದೆ? ಸ್ವಲ್ಪ ಡಿಫ್ರೆನ್ಸ್ ಆಯಿತು, ಸ್ವಲ್ಪ ಕಡ್ಡಿ ಚೆನ್ನಾಗಿ ಬಿಡದೈತೆ. ಆಮೇಲೆ ಸ್ವಲ್ಪ ಗಿರಿಗಳು ಸುಡ್ತಾಯಿಲ್ಲ, ಹಸ್ರಾಗೈತೆ. ಓಕೆ, ಹಸ್ರಾಗಿದೆ, ಆರೋಗ್ಯಕರವಾಗಿದೆ. ಸೊ ಒಟ್ಟಾರೆ ಈಗ ಜಮ್ಮು ಭೂಮಿ ಉಳಿಸಿ ಅಭಿಯಾನ ಸೇವ್ ದ ಮದರ್ ಅರ್ಥ್ ಅಭಿಯಾನ ಅಡಿಯಲ್ಲಿ ಗ್ರೀನ್ ಪ್ಲಾನೆಟ್ ಬಯೋ ಪ್ರಾಡಕ್ಟ್ ಟೆಕ್ನಾಲಜಿನ ನೀವು ಬಳಕೆ ಮಾಡಿದ್ದೀರಾ, ಉತ್ಪನ್ನಗಳನ್ನ ಬಳಕೆ ಮಾಡಿದ್ದೀರಾ. ಸೊ ಫಸ್ಟು ಯಾವ ಹಂತದಲ್ಲಿ ಏನು ಸ್ಪ್ರೇ ಕೊಟ್ಟಿದ್ದೀರಾ? ನಾವು ಗ್ರೋ ನೆಟ್ವರ್ಕಿಂಗ್ ಎಫ್ಸಿ ಪೌಡರ್. ಓಕೆ ಓಕೆ. ಸೆಕೆಂಡು ಒಂದು ಲೀಟ್ರ್ ಸಿಂಪರಣೆ ಮಾಡಿದ್ರ. ಬೀಜೋಪಚಾರ ಇದು ಭೂಮಿ ಉಪಚಾರ ಭೂಮಿ ಪವರ್ ಹಾಕಿದ್ರೆ ಅದಾದ್ಮೇಲೆ ಪ್ರೀಮಿಯಮ್ ನೆಟ್ವರ್ಕಿಂಗ್ ಗ್ರೋ ಎಫ್ಸಿ ಪೌಡರ್ ಅದೆಲ್ಲ ಟ್ರಂಚಿಂಗ್ ಮಾಡಿದ್ರೆ ಅಂತಂತವಾಗಿ ಏನು ಮಾಡಬೇಕು ಅದನ್ನು ಮಾಡ್ಕೋ ಬಂದಿದ್ದೀರಾ. ಸೊ ಒಟ್ಟಾರೆಯಾಗಿ ನೀವೇನು ಯಥೇಚ್ಛವಾಗಿ ರಾಸಾಯನಿಕ ಮತ್ತು ಕೆಮಿಕಲ್ ಏನು ಬಳಕೆ ಮಾಡ್ತಾ ಇದ್ರಿ? ಅಲ್ಲ, ಮೊದಲು ಬಳಕೆ ಮಾಡ್ತಾ ಇದ್ರಿ, ಕಳೆದ ವರ್ಷ ಆಚೆ ವರ್ಷ ಎಲ್ಲ ಬಳಕೆ ಮಾಡಿದ್ರಿ, ಈ ವರ್ಷ ಎಷ್ಟು ಪ್ರಮಾಣದ ಕಡಿಮೆ ಮಾಡಿದ್ದೀರಾ? ತುಂಬಾ ಕಡಿಮೆ ಆಗಿದೆ, ಏನು ಇಸಲಿ ಹೋಗೇ ಇಲ್ಲ ನಾವು ಆ ಕಡೆ. ಹೌದಾ? ಗೊಬ್ಬರ ಒಂದು ಬಿಟ್ರೆ ಪೂರ್ತಿ ಎಲ್ಲ ಇದೇ ಮಾಡ್ತಾರೆ. ಓಕೆ ಓಕೆ. ಮಾಮೂಲಿ ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡಿದ್ದೀರಾ, ಬಳಕೆ ಮಾಡಿದ್ರೆ ಕಡಿಮೆ ಮಾಡಿದ್ದೀರಾ. ಸೊ ಒಂದು ಎಕರೆಗೆ ಎಷ್ಟು ಕೆಜಿ ಭೂಮಿ ಪರ್ ಬಳಕೆ ಮಾಡಿದ್ದೀರಾ? 24 ಕೆಜಿ ಭೂಮಿ ಪರ್. 24 ಕೆಜಿ ಭೂಮಿ ಬಳಕೆ ಮಾಡಿದ್ದೀರಾ. ಈಗ ಈ ಉತ್ಪನ್ನಗಳು ಬಳಕೆ ಮಾಡಿ ಈಗ ಖುಷಿ ಇದೆಯಾ? ಪರವಾಗಿಲ್ಲ ಸರ್, ನಮ್ಗೆ ಬೆನಿಫಿಟ್ ಚೆನ್ನಾಗೈತೆ, ಆಮೇಲೆ ಇದು ಖರ್ಚು ಕಮ್ಮಿ ಐತೆ. ಖರ್ಚು ಕಡಿಮೆ ಮಾಡ್ಕೊಂಡಿದ್ರ ಇಳುವರಿ. ಈಗ ನೀವು ಮಾಮೂಲಿ ಪಾಯ್ಸನ್ ಸ್ಪ್ರೇ ಮಾಡುವಾಗ ಮತ್ತೆ ಈ ಉತ್ಪನ್ನಗಳು ಸ್ಪ್ರೇ ಮಾಡುವಾಗ ಏನು ವ್ಯತ್ಯಾಸ ಇದೆ? ಸಿಂಪರಣೆ ಮಾಡುವಾಗ ನಿಮ್ಮ ದೇಹಕ್ಕೆ ಇದರಲ್ಲಿ ಅದು ಇದು ಅಂತ ಎಲ್ಲ ಸೋಪ್ ಇಲ್ಲಾದ್ರು ಊಟ ಮಾಡಬಹುದು. ಅದರಲ್ಲಿ ಸೋಪ್ ಬೇಕೇ ಬೇಕು, ಕೆಮಿಕಲ್ ಸ್ಮೆಲ್ ಜಾಸ್ತಿ ಇರುತ್ತೆ. ಅದು ಸೋಪ್ ಅದು ಖುಷಿ ಇತ್ತ ನೀವು ಪಾಯ್ಸನ್ ಮಾಡುವಾಗ? ಖುಷಿ ಇತ್ತ? ಖುಷಿ ಇರಲಿಲ್ಲ, ಆಮೇಲೆ ಕಾಲೆಲ್ಲ ಉರಿ 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 ಉರಿ. ಇದರಲ್ಲ ಅಂತದ್ದು ಏನಿಲ್ಲ, ಏನಿಲ್ಲ, ನಮಗೂ ಚೆನ್ನಾಗಿರುತ್ತೆ, ನೆಮ್ಮದಿ ಇರುತ್ತೆ. ಓಕೆ. ಸೊ ಈಗ ನೀವು ಈ ಉತ್ಪನ್ನಗಳ ಬಳಕೆ ಮಾಡೋ ಜೊತೆಗೆ ತುಂಬಾ ಜನನ ಈ ಉತ್ಪನ್ನ ಬಳಕೆ ಮಾಡೋ ರೀತಿ ಉತ್ತೇಜನ ಮಾಡಿದೀರಾ, ಹೇಳಿದೀರಾ, ಕೊಡಿಸಿದೀರಾ? ತುಂಬಾ ರೈತರು ನಿಮ್ ನೋಡಿ ಬಳಕೆನ ಮಾಡಿದ್ದಾರೆ. ಒಟ್ಟಾರೆಯಾಗಿ ನೀವು ಕೆಮಿಕಲ್ ಮತ್ತೆ ಏನು ಪಾಯ್ಸನ್ ವಿಷ ಬಳಕೆ ಮಾಡ್ತಾರೆ ಕಡಿಮೆ ಮಾಡಿದೀರಾ, ಕಡಿಮೆ ಮಾಡಿದ್ದೀರಾ. ಸೊ ಗ್ರೀನ್ ಬ್ಯಾಂಡ್ ಬಯೋ ಪ್ರೌಡ್ ಉತ್ಪನ್ನಗಳ ಬಳಕೆ ಮಾಡಿದೀರಾ. ಈ ಉತ್ಪನ್ನಗಳ ಬಗ್ಗೆ ನಿಮ್ಗೆ ಏನು ಅನುಭವ ಆಗಿದೆ? ಅಕ್ಕಪಕ್ಕ ರೈತರು ಅಥವಾ ನಿಮ್ಮ ಕೊಲೀಗ್ಸು ನಿಮ್ಮ ಫ್ರೆಂಡ್ಸು ಕೇಳಿದ್ರೆ ಈ ಉತ್ಪನ್ನಗಳ ಬಗ್ಗೆ ನಿಮಗೆ ಹೇಳುವಂತ ಐಡಿಯಾ ಇದೆ ಅಲ್ವಾ? ತುಂಬಾ ಐಡಿಯಾ ಇದೆ, ನಾವು ತುಂಬಾ ಜನಕ್ಕೆ ಕೊಡಿಸ್ತಾ ಇದೀವಿ. ಇದು ನಮ್ಮ ಪ್ಲಾಂಟ್ ನೋಡ್ಬಿಟ್ಟು ತುಂಬಾ ಜನ ತಗೊಂಡವರ. ಈಗ ನೀವು ಅಕೌಂಟ್ ಹೋಲ್ಡರ್ ಕೂಡ ಆಗಿದ್ದೀರಾ, ಗ್ರೀನ್ ಬ್ಯಾಂಡ್ ಅಕೌಂಟ್ ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಟರ್ ಆಗಿದ್ದೀರಾ. ಸೊ ಒಳ್ಳೇದಾಗ್ಲಿ, ನೀವು ಆದಷ್ಟು ಕೆಮಿಕಲ್ ಮತ್ತೆ ಪಾಯ್ಸನ್ ಕಡಿಮೆ ಮಾಡಿದ್ದೀರಾ. ಈಸಲಿ ನೋಡೋ ಮೂಮೆಂಟ್ ಆಗಿ ನಾನು 90% ಆರ್ಗಾನಿಕ್ ಮಾಡಿದ್ದು, 10% ಈಸಲಿ ಇಂಗ್ಲಿಷ್. ಈ ಒಂದು ಬಯೋ ಟೆಕ್ನಾಲಜಿನ ಬಳಕೆ ಮಾಡಿದ್ದೀರಾ. ಸೊ ಬೆಸ್ಟ್ ಟೆಕ್ನಾಲಜಿ ಇದೆ ಇಂಡಿಯಾದಲ್ಲಿ, 20 ವರ್ಷದಿಂದ ಕಂಪನಿ ಆಪರೇಟ್ ಮಾಡ್ತಾ ಇದೆ, ಈ ಅಭಿಯಾನದಲ್ಲಿ ಪಾಲ್ಗೊಂಡಿದೆ. ಎಲ್ಲ ಥರ ಇದೆ, ಭೂಮಿ ಉಪಚಾರ ಇರ್ಬೋದು, ಈಗ ನಿಮಗೆ ಗೊತ್ತಿದೆ, ಪೆಸ್ಟ್ ಮ್ಯಾನೇಜ್ಮೆಂಟು, ಫಂಗಸ್ಗೆ, ಟ್ರಿಪ್ಸು, ಮೈಟ್ಸ್ಗೆ ಎಲ್ಲ ಥರ ಇದೆ, ಮತ್ತು ಚಿಲ್ಲಿಗೂ ಬಳಕೆ ಮಾಡಿದ್ದೀರಾ, ಬಳಕೆ ಮಾಡಿದ್ದೀರಾ. ಸೊ ಒಟ್ಟಾರೆಯಾಗಿ ನಿಮ್ಗೆ ಆತ್ಮತೃಪ್ತಿ ಇದೆ, ಖುಷಿ ಇದೆ ಉತ್ಪನ್ನ ಬಳಕೆ ಮಾಡಿರೋದಕ್ಕೆ. ತುಂಬ ಧನ್ಯವಾದಗಳು. ನಿಮ್ಮ ನೋಡಿ ತುಂಬ ರೈತರು ವಿಷಮದ ಕೆಮಿಕಲ್ನ ಕಡಿಮೆ ಮಾಡಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ, ನಮ್ಮ ಅಭಿಯಾನದ ಉದ್ದೇಶ. ಈ ಒಂದು ಉತ್ಪನ್ನಗಳನ್ನ ನೀವು ಬಳಕೆ ಮಾಡಿ ಡಿಸಿಷನ್ ತೊಗೊಂಡು ಯೂಸ್ ಮಾಡಬೇಕು ಅನ್ನೋ ಒಂದು ನಿರ್ಧಾರ ತೊಗೊಂಡಿರೋ ತುಂಬ ನಮ್ಮ ಅಭಿಯಾನ ಕಡೆಯಿಂದ ತುಂಬ ಧನ್ಯವಾದಗಳು. ಹಾಂ.
ಇರಲಿ, ಪಕ್ಕದ ಸುಂಟಿನೂ ಇದೆ, ತುಂಬ ರೈತರು ನೋಡ್ಬೋದು. ಆ ಸುಂಟಿಗೂ ಈ ಸುಂಟಿಗೂ ತುಂಬ ವ್ಯತ್ಯಾಸ ಇದೆ. ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ, ಅದನ್ನ ನೋಡಿ ಇದನ್ನ ನೋಡಿ ಅಂತ. ಹಾಗಾಗಿ ಪ್ರತ್ಯಕ್ಷವಾಗಿ ಅವರಿಗೆ ವ್ಯತ್ಯಾಸ ಗೊತ್ತಾಗಿದೆ. ಇದು ಈ ಅಭಿಯಾನದಲ್ಲಿ ಪಾಲ್ಗೊಂಡು ಈ ಉತ್ಪನ್ನ ಬಳಕೆ ಮಾಡಿರೋದಕ್ಕೆ ನಮ್ಮ ಗ್ರೀನ್ ಪ್ಲಾನೆಟ್ ಟೀಮಿಂದ ಸೊ ತುಂಬ ಧನ್ಯವಾದಗಳು ನಿಮಗೆ. ಸೊ ಇದೇ ಥರ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಿ, ತುಂಬ ರೈತರಿಗೆ ನಿಮಗೆ ಮಾರ್ಗದರ್ಶನ ಆಗಲಿ. ನೀವು ಯುವ ರೈತರಿದ್ದೀರಿ, ಮತ್ತು ಇತ್ತೀಚೆಗೆ ಏನು ಸಾವಿರಾರು ಕೋಟಿ ಕೆಮಿಕಲ್ ಮತ್ತು ಪಾಯ್ಸನ್ ಈ ದೇಶದಲ್ಲಿ ಬಳಕೆ ಮಾಡ್ತಾ ಇದ್ದಾರೆ, ಆದಷ್ಟು ಕಡಿಮೆ ಮಾಡಲಿ. ಎರೆಹುಳುಗಳು ಮತ್ತು ಜೀವಾಣುಗಳು ಮಣ್ಣಲ್ಲಿ ಬಂದಷ್ಟು ರೈತನಿಗೆ ಲಾಭ, ಒಳ್ಳೆಯದಾಗಲಿ. ಸೊ ತುಂಬ ಧನ್ಯವಾದಗಳು. ನೆಕ್ಸ್ಟು ಇದನ್ನೇ ನೀವು ಸುಂಟಿನ ತೆಗೆಯುವಾಗ ವಿಡಿಯೋ ಮಾಡೋಣ, ಎಷ್ಟು ಇಳುವರಿ ಬರ್ತದೆ, ಏನು ಯಾವ ಥರ ಮೂಟೆಗೆ ಏನು ಇಳುವರಿ ಬರ್ತದೆ ವಿಡಿಯೋ ಮಾಡೋಣ. ಸೊ ತುಂಬ ಥ್ಯಾಂಕ್ಸು ನಿಮ್ಮ ಸಮಯನ ನಮ್ಮ ಜೊತೆ ಹಂಚ್ಕೊಂಡೋದಕ್ಕೆ, ನಿಮ್ಮ ಅನಿಸಿಕೆನ ನಮ್ಮ ಜೊತೆ ಶೇರ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.